ನನಗೆ ಅನಾರೋಗ್ಯದ ಕಾರಣದಿಂದ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಲು ನನಗೆ ಅನುವು ಮಾಡಿಕೊಡಿ ಅಂತ ಕೇಳಿದ್ದು ನಿಜ. ಪಕ್ಷದ ಅಧ್ಯಕ್ಷರಿಗೆ ಮತ್ತು ಸಿ ಎಲ್ ಪಿ ನಾಯಕರಿಗೆ ಪತ್ರವನ್ನು ಬರೆದಿದ್ದೇನೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯ ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ಪತ್ರ ಬರೆದಿದ್ದೇನೆ. ಸಿ ಎಲ್ ಪಿ ನಾಯಕರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ನನ್ನನ್ನು ಮಾತಾಡಿ ಯಾವುದೇ ಇಂಥ ನಿರ್ಧಾರ ತಗೋಬೇಡ, ನಾವು ಹೇಳೋವರೆಗೂ ಎಲ್ಲೂ ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ. ಇದು ಡಿಸೆಂಬರಿಂದ ಈವರೆಗೂ ಇದನ್ನು ಇದರ ಗೌಪ್ಯತೆಯನ್ನು ಕಾಪಾಡಿಕೊಂಡೇ ಬಂದಿದ್ದೇವೆ. ನಿನ್ನೆ ಕೆಲವು ಮಾಧ್ಯಮಗಳಲ್ಲಿ ಪ್ರಕಟ ಆದ ಕಾರಣದಿಂದ ಇದು ಮತ್ತೆ ಇವತ್ತು ಹೊರಗೆ ಬಂದಿದೆ. ಈಗಾಗಲೇ ಪಕ್ಷಕ್ಕೆ ಅಭ್ಯರ್ಥಿ ಆಗುವಂತಹ ಬಯಕೆ ಇಟ್ಕೊಂಡು ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ. ಅದು ಕಾರ್ಯಕರ್ತರ ಒತ್ತಡ ಮತ್ತು ನನ್ನ ಈ ಭಾಗದಲ್ಲಿರುವಂಥ ಮುಖಂಡರ ಒತ್ತಡಗಳು. ಇವತ್ತು ಏನು ಮಾಧ್ಯಮದಲ್ಲಿ ಬಂದಿದೆ ಆ ಮಾಹಿತಿ ಸುಳ್ಳು ಅಂತ ನಾನು ಹೇಳೋದು, ಯಾಕಂದರೆ ಆ ಮನಸ್ಥಿತಿನ ನಾನು ಈಗಾಗಲೇ ವ್ಯಕ್ತಪಡಿಸಿರೋದ್ರಿಂದ ಬಹಿರಂಗಪಡಿಸಿರಲಿಲ್ಲ ಅಷ್ಟೇ. ವರಿಷ್ಠರು ಮೊನ್ನೆ ದಿವಸ ರಾಯ್ಪುರಲ್ಲೂ ಮಾತಾಡಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನನಗೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ನೀನು ಆ ಥರದ ನಿರ್ಧಾರಗಳು ಕೈಗೊಳ್ಳಬಾರ್ದು ಅಂತ. ನನ್ನ ಮೇಲೆ ಹಲ್ಲೆ ಆದ ಮೇಲೆ ಆರೋಗ್ಯದಲ್ಲಿ ಚೇತರಿಸ್ಕೋಬೇಕಾಗಿರುವಂಥದ್ದು, ಪೂರ್ಣ ಪ್ರಮಾಣದಲ್ಲಿ ಗುಣಮುಖ ಆಗದೇ ಇರುವಂಥದ್ದು, ಇದರಲ್ಲಿ ಎರಡೇ ಮಾತಿಲ್ಲ. ಇವತ್ತು ಏನು ಮಾಧ್ಯಮದಲ್ಲಿ ಬಂದಿದೆ, ಬೆಳಗ್ಗಿಂದನೂ ಎಐಸಿಸಿ ಕಾರ್ಯದರ್ಶಿಗಳು ಮತ್ತು ವರಿಷ್ಠರು ಮಾತಾಡ್ತಾನೆ ಇದ್ದಾರೆ. ನಾನು ಬರೋ ಎರಡು ಮೂರು ದಿನಗಳಲ್ಲಿ ಎಲ್ಲರ ಹತ್ರ ನಿರ್ಧಾರ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೇನೆ. ಅಂದ್ರೆ ನೀವು ಹಂಗಲ್ಲ, ನೀವು ಲೆಟರ್ ಕೂಡ ಹಾಕಿದ್ರೆ ಜೊತೆಗೆ ಅರ್ಜಿನೂ ಕೂಡ ಹಾಕಿದ್ರೆ ನೋಡಿ, ಅರ್ಜಿ ಹಾಕ್ದಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ.